ಫ್ರೆಂಡ್ಸ್, ಇವಾಗ ರೆಡಿ ಆಗ್ತಾ ಇದ್ದೀವಿ ಗೃಹ ಪ್ರವೇಶಕ್ಕೆ ಹೋಗೋದಕ್ಕೆ. ಎಲ್ಲ ರೆಡಿ ಆಗ್ತಾ ಇದ್ದಾರೆ, ನಾನೇನು ಸ್ನಾನ ಮಾಡಿಲ್ಲ. ನಮ್ಮಮ್ಮ ರೆಡಿ ಆಗ್ತಾ ಇದ್ದಾರೆ, ಸೀರೆ ಉಟ್ಕೊಂಡಾಗಲೇ ರೆಡಿ ಆಗಿಬಿಟ್ಟಿದ್ದಾರೆ. ಇನ್ನು ನಾನು ಸ್ನಾನ ಮಾಡ್ಕೋಬೇಕು. ಚಿಕನ್ ಸ್ನಾನ ಆಯಿತು, ಈಗ ಕತ್ಲು ಬಂದು ನಾನಿವಾಗ ಸ್ನಾನ ಮಾಡ್ಕೊಂಡು ರೆಡಿ ಆಗ್ತೀನಿ. ಓಕೆನಾ ಫ್ರೆಂಡ್ಸ್, ವಾಚ್ ಮಾಡ್ತಾಯಿರಿ. ಈಗ ನಾನು ಸುಬ್ಬುಗೆ ಸ್ನಾನ ಮಾಡಿಸ್ಬಿಟ್ಟು ಅವನಿಗೆ ರೆಡಿ ಮಾಡ್ತಾ ಇದ್ದೀನಿ. ಈಗ ನಾನು ರೆಡಿ ಆಗಿದ್ದೀನಿ, ತಲೆ ಒಂದು ಬಾಚ್ಕೋಬೇಕು. ಟಿಫನ್ ಏನು ಮಾಡಲಿಲ್ಲ, ಯಾಕೆಂದರೆ ಟೈಮ್ ಆಗುತ್ತೆ ಅಂತಂದ್ಬಿಟ್ಟು ಹೋಟೆಲ್ ಇಡ್ಲಿನೇ ಹೋಟೆಲ್ ಇಡ್ಲಿ ತಿಂತಾ ಇದ್ದೀನಿ ಇವಾಗ. ಅವ್ರದ್ದೆಲ್ಲ ಆಯಿತು, ಅವರು ಮುಂಚೆನೇ ರೆಡಿ ಆಗಿಬಿಡ್ತಾರೆ. ನಮ್ಮಮ್ಮ ಅಂತೂ ಎಲ್ಲಿಗಾದ್ರೂ ಫಂಕ್ಷನ್ಗೆ ಹೊರಡಬೇಕಾದ್ರೆ ಫಸ್ಟ್ ರೆಡಿ ಆಗಿಬಿಡ್ತಾರೆ. ಬೇಗ ಅದೆಷ್ಟು ಬೇಗ ರೆಡಿ ಆಗ್ತಾರೋ ನಮ್ಮ ಕೈಯಲ್ಲಿ ಅದಾಗಲ್ಲ. ಈಗ ನಾನು ಟಿಫನ್ ಮಾಡಿಕೊಂಡು ತಲೆಯೆಲ್ಲ ಬಚ್ಕೊಂಡು ರೆಡಿ ಆಗಬೇಕು. ರೆಡಿ ಆಗಿದ್ದೀನಿ ಅಂದರೆ ಪಿಂಕ್ ಕಲರ್ ಸ್ಯಾರಿ ಹೊಡಿದ್ವಿ, ಅಷ್ಟು ಸಿಂಪಲ್ಲಾಗಿ ಹೇರ್ ಸ್ಟೈಲ್ ಮಾಡಿಕೊಂಡು ಬ್ಯಾಕ್ ಈ ಥರ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇಷ್ಟೇ ಸಿಂಪಲ್ಲಾಗಿ ರೆಡಿ ಆಗಿದ್ದೀನಿ, ತೋರಿಸ್ತೀನಿ ಫುಲ್ಲು. ಈಗ ಹೊರಟಿದ್ದೀವಿ, ಆಂದಿವೆ ನಮ್ಮ ವಿಜಯಕ್ಕನ್ನು ಮತ್ತು ನಮ್ಮ ಅಜ್ಜಿನೂ ಪಿಕಪ್ ಮಾಡಿಕೊಂಡು ಹೊರಡಬೇಕು. ನಾವು ಹಿಂದೆಗಡೆ ಕೂತಿದ್ದೀವಿ, ನಾನು, ರಿಷಿಕಾ ಅಮ್ಮ ಮತ್ತು ಸುಬ್ಬ ಮುಂದೆಗಡೆ ಕೂತ್ಕೊಂಡಿದ್ದಾನೆ. ಇವಾಗ ನಮ್ಮ ವಿಜಯಕ್ಕನು ಬಂದು ಜಾಯಿನ್ ಆದರು. ನಮ್ಮ ವಿಜಯಕ್ಕ ಇಲ್ಲಿ ಕೂತಿದ್ದಾರೆ, ನಮ್ಮ ಅಜ್ಜಿ ಮುಂದೆಗಡೆ ಕೂತ್ಕೊಂಡಿದ್ದಾರೆ. ಮತ್ತೆ ಹಂಗೆ ಮಾತಾಡ್ತಾಳೆ ಫ್ರೆಂಡ್ಸ್, ಏನ್ ಮಾಡೋದು, ಜ್ಯೂಸ್ ಮಾಡ್ತಾವಳೆ, ಜ್ಯೂಸ್ ಕುಡ್ಕೊಂಡು ಇವಾಗ ಹೊರಡೋದು. ಹೊರಟಾದ್ಮೇಲೆ ನಾನು ಅಲ್ಲಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇದು ಹೋಟೆಲ್ ಅಲ್ಲಿ ತರ್ಸ್ಕೊಂಡು ತಿನ್ಬಿಟ್ಟು, ನಮ್ದು ಹೋಟ್ಲೆ ನಿಮ್ದೇ, ನಮ್ದು ಹೋಟ್ಲೆ ಹೋಟೆಲ್ ಇಡ್ಲಿ, ನಮ್ದು ಹೋಟೆಲ್ ದೋಸೆ, ನಮ್ದು ಹೋಮ್ ಮೇಡ್ ಚಿತ್ರಾನ್ನ, ಎಲ್ಲ ತಿಂಡಿ ಮಾಡಿ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ, ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ, ಈಗ ನಮ್ಮ ಅಕ್ಕನ ಕಾರಲ್ಲಿ ಹೋಗ್ತಾ ಇದೀವಿ. ಈಗ ಆಂದಿವೆ ನಮ್ಮ ಅಕ್ಕನ ಕರ್ಕೊಂಡು ಹಾಗೆ ನಮ್ಮ ಅಕ್ಕನ ಕಾರಲ್ಲೇ ಹೋಗ್ತಾ ಇದ್ದೀವಿ ಎಲ್ಲರೂ. ಮಕ್ಕಳಿಗೆಲ್ಲ ಜಾಗ ಸಾಕಾಗ್ತಿರ್ಲಿಲ್ಲ ಆ ಕಾರಲ್ಲಿ, ಅದಕ್ಕೆ ಈ ಕಾರ್ ತೊಗೊಂಡು ಹೊರಟಿದ್ವಿ. ಅವರೆಲ್ಲ ಮುಂದೆಗಡೆ ಕೂತ್ಕೊಂಡಿದ್ದಾರೆ, ನಾನು ಮಕ್ಕಳ ಜೊತೆ ನಾನು ಕೂತ್ಕೊಂಡಿದ್ದೀನಿ ಹಿಂದೆಗಡೆ. ಇವಾಗ ಗೃಹಪ್ರವೇಶಕ್ಕೆ ಹೋದ್ವಿ. ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದರು ಅಂದರೆ ದೇವ್ರನ್ನ, ನನಗೆ ತುಂಬಾ ಇಷ್ಟ ಆಯಿತು. ಇದು ಈ ಡೆಕೋರೇಷನ್ ಫುಲ್ಲು ಕಾಸ್ಟ್ ಬಂದು 140,000 ಅಂತೆ. ತುಂಬ ಚೆನ್ನಾಗಿ ಮಾಡಿದರು, ಒಡವೆಗಳನ್ನೆಲ್ಲ ಅವರೇ ತೊಗೊಂಡು ಬಂದು, ಹೂವು ಎಲ್ಲ ಅವ್ರದ್ದೇ, ಡೆಕೋರೇಷನ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದರು, ನನಗಂತೂ ತುಂಬ ಇಷ್ಟ ಆಯಿತು. ಹಾಗೆ ನಮ್ಮ ನಾವು ಯೂಟ್ಯೂಬರ್ಸು ಹೊಸದಾಗಿ ಶುರು ಮಾಡಿರ್ತೀವಲ್ಲ ಚಾನಲ್ಲು, ಆ ಯೂಟ್ಯೂಬರ್ಸ್ಗೆ ಏನು ಅಂತಂದರೆ ಎಲ್ಲಾದರೂ ಹೋದಾಗ ವಿಡಿಯೋ ಹೇಗೆ ಮಾಡ್ಕೊಳ್ಳೋದು ಅನ್ನೋದೇ ಒಂದು ದೊಡ್ಡ ತಲೆನೋವಾಗಿಬಿಟ್ಟಿರುತ್ತೆ. ಯಾಕೆಂದರೆ ರೂಢಿ ಇರೋದಿಲ್ಲ, ಎಲ್ಲ ಹೋಗಿದ್ದ ಕಡೆ ಎಲ್ಲ ವಿಡಿಯೋ ಮಾಡ್ಕೋಬೇಕು. ಹಾಗೆ ನಾವು ಮಾತಾಡೋದು, ನಾವು ಪ್ರತಿಯೊಂದನ್ನು ಪ್ರತಿಯೊಂದು ಒಂದು ಸೀನು ಸಹ ಕ್ಯಾಪ್ಚರ್ ಮಾಡ್ಕೋಬೇಕಾಗುತ್ತೆ. ನಾವು ಡೈಲಿ ಏನು ನಡೀತಾ ಇರುತ್ತೆ ನಮ್ಮ ಜೀವನದಲ್ಲಿ ಅದನ್ನೆಲ್ಲ ನಾವು ಕ್ಯಾಪ್ಚರ್ ಮಾಡ್ಕೋಬೇಕು. ಹಾಗೆ ಕೈಯಲ್ಲಿ ಮೊಬೈಲ್ ಇಟ್ಕೊಂಡೇ ಇರಬೇಕು. ನಾವೇನಾದರೂ ಒಂದು ವಿಡಿಯೋ ಮಾಡ್ಕೋಬೇಕು, ನಾವು ಒಂದು ವ್ಲಾಗ್ ಮಾಡ್ತಾಯಿದ್ದೀವಿ ಅಂತಂದರೆ ಕೈಯಲ್ಲಿ ಕ್ಯಾಮ್ರಾ ಇಟ್ಕೊಂಡೇ ಇರಬೇಕು, ಮೊಬೈಲ್ ಇಟ್ಕೊಂಡೇ ಇರಬೇಕು. ಹಾಗೆ ಎಲ್ಲನೂ ನಾವು ತಗೋತಾ ಇರಬೇಕು ವಿಡಿಯೋ. ಆದರೆ ಕೆಲವು ಜನಗಳಿಗೆ ಏನಾಗುತ್ತೆ ಅಂತಂದರೆ ಏನಕ್ಕೆ ವಿಡಿಯೋ ಮಾಡ್ಕೊತಾ ಇದ್ದಾರೆ, ಏನಕ್ಕೆ ಈ ಥರ ನಮ್ಮನ್ನೆಲ್ಲ ತೆಗಿತಾ ಇದ್ದಾರೆ ಅನ್ನೋದು ಪ್ರತಿಯೊಬ್ಬರಿಗೂ ನಾವು ಹೇಳೋದಕ್ಕಾಗೋದಿಲ್ಲ. ಒಂಥರ ನ್ಯೂ ಯೂಟ್ಯೂಬರ್ಸ್ಗೆಲ್ಲ ಇದೆಲ್ಲ ಒಂಥರ ಚಾಲೆಂಜ್ ಆಗಿರುತ್ತೆ. ಫಸ್ಟ್ ರೂಢಿ ಇರೋದಿಲ್ಲ, ಹೋಗ್ತಾ ಹೋಗ್ತಾ ರೂಢಿ ಆಗುತ್ತೆ ಅನ್ನೋ ಗೊತ್ತಿಲ್ಲ ನನಗೂ. ಇನ್ನೂ ಹೊಸದಾಗಿ ನಾನು ಸ್ಟಾರ್ಟ್ ಮಾಡಿರೋದ್ರಿಂದ ನನಗೂ ಇನ್ನೂ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಮುಜುಗರ ಅನಿಸುತ್ತೆ.
ಏನು ಮಾಡೋಕ್ಕಾಗಲ್ಲ, ಟ್ರೈ ಮಾಡ್ತಾ ಇದ್ದೀನಿ ಇಲ್ಲ ವಿಡಿಯೋ ಮಾಡ್ಕೊಳ್ಳೋದಕ್ಕೆ, ನೋಡೋಣ ಹೇಗಾಗುತ್ತೆ ಏನು ಅಂತ. ಹಾಗೆ ಎಲ್ಲರ ಮುಂದೇನು ಮಾತಾಡೋದನ್ನು ಕಲಿಬೇಕು ಅಲ್ವಾ. ಈಗ ಅವ್ರೇನು ಅನ್ಕೋತಾರೋ ಇವ್ರೇನು ಅನ್ಕೋತಾರೋ ಅನ್ನೋದು ಮನಸ್ಸಿನಲ್ಲಿ ಇದ್ದೇ ಇರುತ್ತೆ. ಏನು ಮಾಡೋಕ್ಕಾಗಲ್ಲ, ಅದು ಸ್ಟಾರ್ಟಿಂಗ್ ಟ್ರಬಲ್ ಅಂತಾರಲ್ಲ ಹಾಗಾಗ್ಬಿಟ್ಟಿರುತ್ತೆ. ಎಕ್ಸ್ಪೆಷಲಿ ನನಗಂತೂ ಏನು ಮಾತಾಡಬೇಕು ವಿಡಿಯೋ ಮಾಡ್ಕೊಳ್ಬೇಕಾದ್ರೆ ಅನ್ನೋದೇ ನನಗೆ ಗೊತ್ತಾಗಲ್ಲ. ಕ್ಯಾಮ್ರಾ ಇಟ್ಕೊಂಡಿದ್ದ ತಕ್ಷಣವೇ ಒಂಥರ ನರ್ವಸ್ ಸ್ಟಾರ್ಟ್ ಆಗಿಬಿಡುತ್ತೆ, ಹಾಗಾಗ್ಬಿಡುತ್ತೆ. ಆದರೆ ಆಮೇಲೆ ಒಂದು ವಿಡಿಯೋ ಚೆನ್ನಾಗಿ ಬರಲಿಲ್ವಾ, ಇನ್ನೊಂದು ವಿಡಿಯೋ ಅದಕ್ಕಿಂತ ಚೆನ್ನಾಗಿ ಮಾಡ್ತೀವಿ ಅನ್ನೋ ಕಾನ್ಫಿಡೆಂಟ್ ಇಟ್ಕೊಂಡು ನಾವು ಮಾಡಿದ್ರೆ ನಿಜವಾಗ್ಲೂ ಯೂಟ್ಯೂಬಲ್ಲಿ ಬೆಳೆಯೋದಕ್ಕೆ ಸಾಧ್ಯ. ಇವಾಗ ನಾನು ಇಲ್ಲಿ ಅರಿಶಿನ ಕುಂಕುಮ ಕೊಟ್ಟು ಬಟ್ಟೆಗಳು ನಮ್ಮ ಅಜ್ಜಿ ಬಟ್ಟೆಗಳನ್ನ ತಂದಿದ್ದರು, ಹಾಗಾಗಿ ನನ್ನ ಕೈಲೇ ಕೊಡಿಸಿದ್ರು. ಇವಾಗ ಅವ್ರಿಗೆಲ್ಲ ಬಟ್ಟೆಗಳನ್ನ ಕೊಟ್ಬಿಟ್ಟು ಬಂದಾದಮೇಲೆ ಇಲ್ಲಿ ಊಟಕ್ಕೆ ಕೂತಿದ್ದೀವಿ. ಊಟ ಎಲ್ಲ ಮುಗಿಸ್ಕೊಂಡು ಊಟ ಚೆನ್ನಾಗಿ ಮಾಡಿಸಿದ್ರು. ಮಾಮೂಲಿ ಒಬ್ಬಟ್ಟು, ಹೆಸರುಬೇಳೆ, ಇದು ಈ ಥರದ್ದೆಲ್ಲ ಪಲ್ಯಗಳು ಮತ್ತು ಅನ್ನ ಸಾಂಬಾರು, ಪಲಾವು, ಮೊಸರು ಬಜ್ಜಿ ಈ ಥರದ್ದೆಲ್ಲ ಮಾಡಿಸಿದ್ರು. ನಾನು ಊಟ ಮುಗಿಸ್ಕೊಂಡು ಇಲ್ಲಿ ಬಂದು ಕೂತಿದ್ದೀವಿ. ನಮ್ಮ ದೊಡ್ಡಮ್ಮನ ಮಗಳು ನೀನು ಮುಂದೆ ಹೋಗ್ಬಿಟ್ಟು ಕ್ಯಾಪ್ಚರ್ ಮಾಡ್ಕೋಬೇಕು, ಈಗ ಎಲ್ಲ ಬ್ಯಾಕ್ ಸೈಡಿಂದ ಕ್ಯಾಪ್ಚರ್ ಮಾಡಿಕೊಂಡ್ರೆ ಏನು ಚೆನ್ನಾಗಿ ಅನಿಸುತ್ತೆ ಅಂತ ಹೇಳ್ತಾ ಇದ್ರು. ಮುಂದೆಗಡೆ ನಾನು ಹೋಗ್ಬಿಟ್ಟು ಅವ್ರನ್ನೆಲ್ಲ ಕ್ಯಾಪ್ಚರ್ ಮಾಡಿಕೊಂಡ್ರೆ ಏನಕ್ಕೆ ಏನಕ್ಕೆ ಅಂತ ಕೇಳ್ತಾರೆ ಅಂತ ಅಂದ್ಬಿಟ್ಟು ನಾನು ಬ್ಯಾಕ್ ಸೈಡಿಂದ ಕ್ಯಾಪ್ಚರ್ ಮಾಡ್ಕೊತಾ ಇದ್ದೆ. ಅದಕ್ಕೆ ಆ ಥರ ಹೇಳ್ತಾ ಇದ್ರು, ನೀನು ಹಿಂಗೆ ಇದ್ದರೆ ಆಗೋದಿಲ್ಲ, ಹೋಗಬೇಕು, ಅವರು ಮುಂದೆ ಎಲ್ಲ ಪರಿಚಯ ಮಾಡಿಕೊಡ್ಬೇಕು ಎಲ್ಲಾರನ್ನೂ ಅಂತ ಅಂದ್ಬಿಟ್ಟು. ಅವರೇನೋ ಸುಲಭವಾಗಿ ಹೇಳ್ತಾರೆ, ಆದರೆ ನನಗೆ ಆ ಧೈರ್ಯ ಬರಬೇಕಲ್ಲ, ಏನು ಮಾಡೋದು ಅಂತ ಅಂದ್ಬಿಟ್ಟು ಸುಮ್ಮನೆ ಹೀಗೆ ಕೂತ್ಕೊಂಡು ಮಾತಾಡಬೇಕಾದ್ರೆ ಕ್ಯಾಪ್ಚರ್ ಮಾಡ್ಕೊತಾ ಇದ್ವಿ ಅಷ್ಟೇ. ಇವಾಗ ಆಲ್ಮೋಸ್ಟ್ ಒಂದು 50% ಜನ ಹೋದರು, ನಾವು ಇನ್ನು ಕೂತ್ಕೊಂಡಿದ್ದೀವಿ, ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ. ನಮ್ಮ ದೊಡ್ಡಮ್ಮ, ದೊಡ್ಡಮ್ಮನ ಮಗಳು ಮತ್ತು ನಮ್ಮ ಅಕ್ಕ, ನಮ್ಮಮ್ಮ, ನಮ್ಮ ಅತ್ತಿಗೆ ಎಲ್ಲ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ. ಅವರು ಈ ಥರ ಕ್ಯಾಶುವಲ್ಲಾಗಿ ಮಾತಾಡಬೇಕಾದ್ರೆ ವಿಡಿಯೋ ಮಾಡ್ಕೊಳ್ಳೋದು ತುಂಬ ಚೆನ್ನಾಗಿರುತ್ತೆ. ಹಾಗೆ ಅವ್ರಿಗೆ ಗೊತ್ತಾಗ್ದಂಗೆ ನಾನು ವಿಡಿಯೋ ಮಾಡ್ಕೊತಾ ಇದ್ದೆ. ಇವರು ನಮ್ಮ ಕಲಾವತಿ ದೊಡ್ಡಮ್ಮ, ನಮ್ಮ ಅಮ್ಮನ ಅಕ್ಕ, ಅಕ್ಕನ ಮಗಳು ಅವರು, ಮನು ಅಕ್ಕ ಅಂತ ಅಂದ್ಬಿಟ್ಟು. ಹಾಗೆ ಹೇಗೆಲ್ಲ ಮಾತಾಡ್ತಾರೆ ಅಂತ ಅಂದ್ಬಿಟ್ಟು ನೋಡಿ ನೀವು. ಇವಳು ನನ್ನ ತಂಗಿ, ಇರುವುದು ಮಹಾದೇವಪುರ. ಟೂ ಮೆಂಟರ್ಸ್ ಇನ್ ಅವರ್ ಫ್ಯಾಮಿಲಿ ಅಂತ ಹೇಳಿ. ವುಮೆನ್ಸ್ ವರ್ಲ್ಡ್ ಅಣ್ಣ ಅಂತ. ಈಗ ಎಲ್ಲ ಹೊರಡ್ತಾ ಇದ್ದೀವಿ ನೋಡಿ, ಎಲ್ಲ ಹೊರಡ್ತಾ ಇದ್ದಾರೆ. ಇವಾಗ ನಮ್ಮ ಅಕ್ಕನ ಮನೆಗೆ ಎಲ್ಲ ಬರ್ತಾ ಇದ್ದಾರೆ. ನೋಡಿ ಫ್ರೆಂಡ್ಸ್, ನಮ್ಮ ನಿಮ್ಮ ಅಕ್ಕ ಹೇಗೆ ಆಡ್ತಾ ಇದ್ದಾರೆ ಅಂತ ಯೂಟ್ಯೂಬರ್ಗೆ ಜೈ ಅಂತೆ ಆ ಥರ ಎಲ್ಲ ಪೇಪರ್ಗಳನ್ನೆಲ್ಲ ಹಾಕ್ತಾ ಇದ್ದಾರೆ. ಈಗ ನಮ್ಮ ಅಕ್ಕನ ಮನೆಗೆ ಬಂದಿದ್ದಾರೆ ಎಲ್ಲರೂ, ನಮ್ಮ ದೊಡ್ಡಮ್ಮ, ದೊಡ್ಡಮ್ಮನ ಮಕ್ಕಳು, ನಮ್ಮ ವಿಜಯಕ್ಕ ಎಲ್ಲ ಬಂದಿದ್ದಾರೆ. ಇಲ್ಲಿ ಟೀ ಮತ್ತು ಕಾಫಿ ಮಾಡ್ತಾ ಇದ್ದಾರೆ. ನಮ್ಮಮ್ಮ ಒಂದು ಕಡೆ ಟೀ ಇಟ್ಟು, ಕಾಫಿ ಆಗಿದೆ, ಟೀ ಇಟ್ಟಿದ್ದಾರೆ ಈ ಕಡೆ. ಮತ್ತು ಇವಾಗ ಟೀ ಮತ್ತು ಬಿಸ್ಕೆಟ್ಸು, ಮಿಕ್ಸ್ಚರು ಎಲ್ಲ ತರಿಸಿದ್ಲು. ಎಲ್ಲ ಕುಡಿದ್ಬಿಟ್ಟು ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ ನೋಡಿ. ಅಷ್ಟು
ಹೀಗೆ ಎಲ್ಲ ಒಂದು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕೂತ್ಕೊಂಡಿದ್ರು. ಇವಾಗ ನಮ್ಮ ದೊಡ್ಡಮ್ಮ ದೊಡ್ಡಮ್ಮನ ಮಕ್ಕಳು ಮತ್ತು ಅವ್ರ ಮನೆಯವರು ಎಲ್ಲ ಹೊರಟರು. ಎಲ್ಲರೂ ಇವಾಗ ಹೊರಟರು. ಅವರೆಲ್ಲ ಹೊರಟಾದಮೇಲೆ ಇನ್ನು ನಮ್ಮ ಅಜ್ಜಿ ವಿಜಯಕ್ಕ ಮತ್ತು ನಾವು ನಮ್ಮ ದೊಡ್ಡಮ್ಮ ದೊಡ್ಡಮ್ಮನ ಮಕ್ಕಳು ಎಲ್ಲ ಇದ್ದಾರೆ. ಇನ್ನು ಅವರೆಲ್ಲ ಇನ್ನೊಂದು ಸ್ವಲ್ಪ ಬಿಟ್ಕೊಂಡು ಹೊರಡ್ತಾರೆ. ಹಾಗಾಗಿ ನಮ್ಮಮ್ಮ ಇಲ್ಲಿ ಮುದ್ದೆ ಮಾಡ್ತಾಯಿದ್ದಾರೆ. ಮಸ್ಸೊಪ್ಪಿದೆ, ಮುದ್ದೆಗಿಟ್ಟಿದ್ದಾರೆ, ಮುದ್ದೆ ಮಾಡ್ತಾಯಿದ್ದಾರೆ. ನಾವು ಹೊರಟಿದ್ವಿ, ಆದರೆ ನಮ್ಮಕ್ಕ ಇನ್ನೇನು ಹೋಗ್ತೀರಾ, ಊಟ ಮುಗಿಸ್ಕೊಂಡು ಹೋಗಿ, ಆಗಲೇ ಟೈಮ್ ಆಗಿದೆ ಅಂತ ಅಂದಿದ್ದಕ್ಕೆ ಸರಿ ಆಯಿತು ಅಂತಂದ್ಬಿಟ್ಟು ಮಸ್ಸೊಪ್ಪಿತ್ತಲ್ಲ, ಸರಿ ಮುದ್ದೆ ಮಾಡಿಬಿಡೋಣ, ಹಾಗೆ ಮೊಟ್ಟೆ ಬೇಯಿಸಿದ್ಲು ಹಂಚ್ಕೊಳ್ಳೋದಕ್ಕೆ ಅಂತಂದ್ಬಿಟ್ಟು ಮೊಟ್ಟೆ ಬೇಯಿಸ್ಬಿಟ್ಟು ಹಪ್ಪಳ ಕರೆದಿದ್ಲು. ಹಾಗಾಗಿ ಊಟ ಮುಗಿಸ್ಕೊಂಡು ಹೋಗೋಣ ಅಂತಂದ್ಬಿಟ್ಟು ಮಧ್ಯಾಹ್ನ ತಿಂದಿದ್ದೆ, ನಮಗಿನ್ನೂ ಜೀರ್ಣ ಆಗಿರಲಿಲ್ಲ. ಏನು ಮಾಡೋ, ಸ್ವಲ್ಪ ಸ್ವಲ್ಪ ತಿನ್ಕೊಂಡು ಹೋಗೋಣ ಅಂತಂದ್ಬಿಟ್ಟು ಎಲ್ಲ ಕುತ್ಕೊಂಡು ಊಟ ಮಾಡ್ತಾಯಿದ್ದಾರೆ. ಈಗ ನಾವು ಊಟ ಮಾಡಿಬಿಟ್ಟು ಹೊರಡೋದಷ್ಟೇ. ನನಗಾಗಲೇ ತಲೆನೋವು ಎಲ್ಲ ಶುರು ಆಗಿಬಿಟ್ಟಿತ್ತು, ಈಗ ಹೊರಡಬೇಕು. ಫ್ರೆಂಡ್ಸ್, ಇವಾಗ ಮನೆ ಹತ್ರಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಅಕ್ಕ ಇನ್ನು ಊಟ ಮಾಡ್ತಾವಳೆ, ಅದಕ್ಕೆ ಕಾಯ್ತಾ ಇದ್ದೀವಿ. ನಮ್ಮ ಅಕ್ಕ ಊಟ ಮಾಡ್ತಾವಳೆ, ಅದಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದೀವಿ. ಅವಳು ಊಟ ಮುಗಿಸಾದ್ಮೇಲೆ ಹೊರಡ್ತೀವಿ. ಫ್ರೆಂಡ್ಸ್, ಇವಾಗ ಹೊರಡ್ತಾ ಇದ್ದೀವಿ ಮನೆಗೆ. ಫ್ರೆಂಡ್ಸ್, ಫಂಕ್ಷನ್ ಮುಗಿಸ್ಕೊಂಡು ಬಂದಾಗ್ಲಿಂದನೂ ನನಗೆ ಹುಷಾರೇ ಇರಲಿಲ್ಲ. ಫೀವರು ಮತ್ತು ಕೆಮ್ಮು ನೆಗಡಿ ಆಗಿಬಿಟ್ಟು ಸುಸ್ತು, ತುಂಬ ಸುಸ್ತಾಗ್ಬಿಟ್ಟಿದೆ. ಅದಕ್ಕೆ ಇದು ಮಾರನೇ ದಿನದ ವ್ಲಾಗು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೈಟು ಹಾಸ್ಪಿಟಲ್ಗೆ ಹೋಗ್ತಾಯಿದ್ದೀವಿ. ನನಗೆ ಸಿಕ್ಕಾಪಟ್ಟೆ ಸುಸ್ತು ಮತ್ತು ನೆಗಡಿ ಕೆಮ್ಮೆ ಆಗಿಬಿಟ್ಟಿತ್ತಲ್ಲ, ತೋರಿಸ್ಕೊಂಡು ಹೋಗ್ಬಿಡೋಣ ಅಂತಂದ್ಬಿಟ್ಟು ಈಗ ಹಾಸ್ಪಿಟ್ಲಿಗೆ ಬಂದಿದ್ದೀವಿ. ನಾನು ರಿಷಿಕಾ ಕೂತ್ಕೊಂಡಿದ್ದೀವಿ. ಐಸ್ ಕ್ರೀಮ್ ತಿನ್ಬಿಟ್ಟೆ ಫಂಕ್ಷನಲ್ಲಿ, ಅದರಿಂದ ಮೋಸ್ಟ್ಲಿ ಕೆಮ್ಮಿತ್ತು ಲೈಟಾಗಿ. ಮುಂಚೆನೇ ಐಸ್ ಕ್ರೀಮ್ ತಿಂದಮೇಲೆ ನೆಗಡಿನೂ ಸ್ಟಾರ್ಟ್ ಆಯಿತು ಮತ್ತು ಫೀವರು ಬಂದುಬಿಡ್ತು. ಈಗ ಹಾಸ್ಪಿಟಲಿಗೆ ತೋರಿಸ್ಕೊಂಡಿದ್ದಾಯಿತು, ಇಂಜೆಕ್ಷನ್ ಕೊಟ್ಟರು ಒಂದು. ಇವಾಗ ಮಾತ್ರೆಗಳನ್ನ ತೊಗೊಳೋದಕ್ಕೆ ನಿಂತ್ಕೊಂಡಿದ್ದಾರೆ. ಮಾತ್ರೆಗಳನ್ನೆಲ್ಲ ತೊಗೊಂಡು ಇವಾಗ ಆಚೆಗಡೆ ಬಂದ್ವಿ. ಆಚೆಗಡೆ ಬಂದಾದಮೇಲೆ ಜ್ಯೂಸ್ ಕುಡ್ಕೊಂಡು ಹೋಗೋಣ, ಹೀಟ್ಗೂ ಮೋಸ್ಟ್ಲಿ ಆಗಿರ್ಬೋದೇನೋ ಅಂತಂದ್ಬಿಟ್ಟು ಕರ್ಬೂಜ ಜ್ಯೂಸ್ ಕುಡಿಯೋಣ ಅಂತಂದ್ಬಿಟ್ಟು ಇಲ್ಲಿ ಫ್ರೂಟ್ ಶಾಪ್ ಹತ್ರ ಬಂದಿದ್ದೀವಿ. ವಿಡಿಯೋ ಎಲ್ಲ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ಬಟ್ ಎಡಿಟ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ನನಗೆ. ಅಷ್ಟು ತಲೆನೋವು ಮತ್ತು ಸುಸ್ತಾಗ್ತಾಯಿತ್ತು. ಇವಾಗ ಕರ್ಬೂಜ ಜ್ಯೂಸ್ನ ಕುಡ್ಕೊಂಡು ಮನೆ ಕಡೆ ಹೊರಡೋದು. ಫ್ರೆಂಡ್ಸ್, ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಇನ್ನೊಂದು ವ್ಲಾಗ್ನಲ್ಲಿ ಸಿಗ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್.